ನಟ ರಮೇಶ್ ಅರವಿಂದ್ ರವರ ಚಂದ್ರಮುಖಿ ಪ್ರಾಣಸಖಿ ಚಿತ್ರ ಅವರು ಅಭಿನಯಿಸಿದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಇದು ಒಂದು. ಈ ಚಿತ್ರದಲ್ಲಿ ಅಂದಿನ ಜನಪ್ರಿಯ ನಟಿ ಪ್ರೇಮಾರೊಂದಿಗೆ ಕಾಣಿಸಿಕೊಂಡ ಭಾವನಾ ಅವರು ಅಂದು ಎಲ್ಲಾ ಯುವ ಹೃದಯಗಳಿಗೆ ಇಷ್ಟವಾದ ನಟಿಯಾಗಿದ್ದರು. ನಟಿ ಭಾವನಾರವರು 1996 ಮಾರಿಬಲೆ ಎಂಬ ತುಳು ಭಾಷೆಯ ಚಿತ್ರದ ಮೂಲಕ ಬಣ್ಣ ಹಚ್ಚಿದರು. ತನ್ನ ಎರಡನೇ ಚಿತ್ರವಾದ ನೀ ಮುಡಿದ ಮಲ್ಲಿಗೆ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಗೆದ್ದಿದ್ದರು. ನಂತರ ಹಲವಾರು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ ನಟಿ ಭಾವನಾರವರು ಕೆಲವು ತಮಿಳು ಮತ್ತು ತೆಲುಗು ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದರು. 2002 ಕ್ಷಾಮ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಇವರಿಗೆ ರಾಜ್ಯ ಪ್ರಶಸ್ತಿ ದೊರೆಯಿತು. 2004 ನಂತರ ತುಂಬಾ ವಿರಳವಾಗಿ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ನಟಿ ಭಾವನಾರವರ ಕೆಲವು ಫೋಟೋಗಳು ಅವರ ಅಭಿಮಾನಿಗಳಿಗಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯ ಹಾಗೂ ಮೆಚ್ಚುಗೆಯನ್ನು ಬರೆದು ತಿಳಿಸಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಕನ್ನಡ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ.